नमस्ते नीव नोड़ता कर्नाटक तक नानु लिखिता गिरीश कांतार सिनिमा अब्बरद नडुवे ओंदष्टु सिनिमागळु रिलीज आगि कायता इत्तु कंबली हुळा अन्नुवंत ओंदु सिनिमा रिलीज आगिदे ई सिनिमागे उत्तम प्रतिक्रिये कूड सिग्ता इदे कंबली हुळा अन्नुवंत ओंदु सिनिमा रिलीज आग्ता इदे अन्नुवंत ओंदु संदर्भदल्लि ಓಕೆ ಒಂದು ಹೊಸಬರ ತಂಡದ ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಬಟ್ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಹತ್ತರಲ್ಲಿ ಒಂದು ಸಿನಿಮಾ ಇದಾಗುತ್ತಾ ಅನ್ನುವಂಥ ಒಂದು ಆಲೋಚನೆ ಇತ್ತು ಆದರೆ ಸಿನಿಮಾ ರಿಲೀಸ್ ಆದ ನಂತರ ಸಿನಿಮಾ ಕಂಟೆಂಟ್ ಯಾವ ರೀತಿಯಾಗಿ ಸದ್ದು ಮಾಡ್ತಾ ಇದೆ ಅಂತಂದರೆ ಮೌತ್ ಪಬ್ಲಿಸಿಟಿ ಅನ್ನುವಂಥದ್ದು ಈ ಸಿನಿಮಾಗೆ ಸಿಗ್ತಾ ಇದೆ ಸಿನಿಮಾ ನೋಡಿದಂಥವರು ತುಂಬ ಒಳ್ಳೆ ಒಪಿನಿಯನ್ಸನ್ನು ಶೇರ್ ಮಾಡ್ತಾ ಇದ್ದಾರೆ ಸಿನಿಮಾವನ್ನು ಹೋಗಿ ನೋಡಬೇಕು ಅನ್ನುವಂಥ ಒಂದು ಥಾಟ್ ಇವತ್ತು ಎಲ್ಲರಲ್ಲೂ ಕೂಡ ಬರ್ತಾ ಇದೆ ಯಾಕಂದರೆ ಕೆಲವು ಸಿನಿಮಾಗಳು ಪ್ರಾರಂಭದಿಂದಲೇ ಒಂದು ಕುತೂಹಲವನ್ನು ಬಿಲ್ಡ್ ಮಾಡಿರುತ್ತೆ ಹಾಗಾಗಿ ಥಿಯೇಟರ್ಗೆ ಜನ ಲಗ್ಗೆ ಇಟ್ಟು ಸಿನಿಮಾಗಳನ್ನು ನೋಡ್ತಾರೆ ಆಮೇಲೆ ಡಿಸೈಡ್ ಮಾಡ್ತಾರೆ ಸಿನಿಮಾ ಚೆನ್ನಾಗಿದೆಯೇ ಇಲ್ವಾ ಅಂತ ಇನ್ನೂ ಕೆಲವು ಸಿನಿಮಾಗಳು ರಿಲೀಸ್ ಆಗುವಾಗ ಸದ್ದು ಮಾಡಲಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿಲ್ಲ ಅಂತ ಅಂದರೂ ಕೂಡ ರಿಲೀಸ್ ಆದ ನಂತರದಲ್ಲಿ ಕಂಟೆಂಟ್ ಸಿನಿಮಾದ ಒಂದು ಕಂಟೆಂಟ್ ಸದ್ದು ಮಾಡುತ್ತೆ ಸೊ ಅದು ಬಾಯಿಂದ ಬಾಯಿಗೆ ಹರಡಿ ಸಿನಿಮಾ ಹೇಗಿದೆ ಅನ್ನುವಂಥದ್ದು ಆನಂತರದಲ್ಲಿ ಜನ ಆ ಸಿನಿಮಾವನ್ನು ಗೆಲ್ಲಿಸ್ತಾರೆ ಬಹುಶಃ ಕಂಬಳಿ ಹುಳ ಈ ಸಾಲಿಗೆ ಸೇರ್ಪಡೆ ಆಗ್ತಾ ಇದೆ ಯಾಕಂದರೆ ಸಿನಿಮಾ ನೋಡಿದವರು ಮಾತ್ರ ಅಲ್ಲ ಇಡೀ ಚಿತ್ರರಂಗ ಇವತ್ತು ಸಿನಿಮಾ ಚೆನ್ನಾಗಿದೆ ಸಿನಿಮಾವನ್ನು ಬಂದು ನೋಡಿ ಅಂತ ಹೇಳಿ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಸೊ ಆ ಲೆವೆಲ್ಗೆ ಸಿನಿಮಾದ ಕಂಟೆಂಟ್ ಇವತ್ತು ಸದ್ದು ಮಾಡ್ತಾ ಇದೆ ಇತ್ತೀಚೆಗೆ ರಿಷಬ್ ಶೆಟ್ಟಿ ಅವರು ಕೂಡ ಒಂದು ಪೋಸ್ಟ್ ಮಾಡಿದರು ಕಂಬಳಿ ಹುಳ ಸಿನಿಮಾ ತುಂಬ ಅದ್ಭುತವಾಗಿದೆ ಅನ್ನುವಂಥ ವಿಮರ್ಶೆಗಳು ಬರ್ತಾ ಇದೆ ಎಲ್ಲರೂ ಹೋಗಿ ನೋಡಿ ನಾನು ಕೂಡ ಸದ್ಯದಲ್ಲೇ ಸಿನಿಮಾ ನೋಡ್ತೀನಿ ಅನ್ನುವಂಥದ್ದನ್ನು ಹೇಳಿದರು ಯೋಗರಾಜ್ ಭಟ್ ಆಗಿರಬಹುದು ಬಹಳಷ್ಟು ಜನ ಸಿನಿಮಾದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇಂಡಸ್ಟ್ರಿ ಅಂತೂ ಒಟ್ಟಾಗಿ ನಿಂತು ಕಂಬಳಿ ಹುಳ ಗೆಲುವಿಗೆ ಕಾರಣವಾಗ್ತಾ ಇದೆಯಾ ಅನ್ನುವಂಥ ಒಂದು ಚಿತ್ರಣ ಇವತ್ತು ನಾವು ನೋಡಬಹುದು ಹಾಗೆ ಸಿಂಪಲ್ ಸುನಿ ಅವರ ಒಂದು ಪೋಸ್ಟ್ ಬಹಳ ಗಮನ ಸೆಳೆದಿದ್ದು ಸಿನಿಮಾ ಕಂಬಳಿ ಹುಳ ಸಿನಿಮಾದ ಸೆಕೆಂಡ್ ಹಾಫ್ ನೋಡಿನೂ ನಿಮಗೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ಸಿನಿಮಾದ ಅರ್ಧ ಹಣವನ್ನು ನಾನು ವಾಪಸ್ ಕೊಡ್ತೀನಿ ಅನ್ನುವಂಥದ್ದನ್ನು ಹೇಳಿದರು ಈ ಆಫರ್ ಬೇಗ ಕ್ಲೋಸ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದರು ಅಂದರೆ ಸಿನಿಮಾ ಬಗ್ಗೆ ಅವ್ರಿಗೆ ಎಂಥ ಒಂದು ಕಾನ್ಫಿಡೆನ್ಸ್ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಚಿತ್ರದ ನಾಯಕ ನಾಯಕಿ ಕೂಡ ಅಂಜನ್ ಮತ್ತು ಅಶ್ವಿತಾ ಕೂಡ ಬಹಳ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರ ಪಾತ್ರ ತುಂಬ ಹಿಡಿದಿಡುತ್ತೆ ನೋಡುಗರನ್ನು ತುಂಬ ಕಾಡುತ್ತೆ ಅನ್ನುವಂಥದ್ದಾಗಿರಬಹುದು ಹಾಗೆ ಕೊಪ್ಪ ತಾಲೂಕಿನ ಕುಡಿನೆಲ್ಲಿ ಗ್ರಾಮದ ಪ್ರತಿಭೆ ನವನ್ ಶ್ರೀನಿವಾಸ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ನವನ್ ಚಿತ್ರರಂಗಕ್ಕೆ ಹೊಸಬರಾದರೂ ಕೂಡ ಈಗ ಆಲ್ರೆಡಿ ಕಿರುಚಿತ್ರಗಳನ್ನು ಮಾಡಿದಂಥ ಒಂದು ಅನುಭವ ನವನ್ ಅವರಿಗಿದೆ ಸೊ ಅವರ ಕಿರುಚಿತ್ರಗಳೇ ಬಹಳಷ್ಟು ಅಂದರೆ ಒಂದು ಪ್ರಾಮಿಸಿಂಗ್ ಆಗಿತ್ತು ಸೊ ಇವಾಗ ಇಡೀ ಚಿತ್ರರಂಗ ಅವರ ಸಿನಿಮಾದ ಬೆನ್ನಿಗೆ ನಿಂತಿರುವಂಥ ಒಂದು ರೀತಿ ಆಗಿರಬಹುದು ಬಹಳನೇ ಖುಷಿ ಪಡ್ತಾ ಇದ್ದಾರೆ ಸಿನಿಮಾದ ಬಗ್ಗೆ ಕಂಬಳಿ ಹುಳ ಸಿನಿಮಾದ ಸೆಕೆಂಡ್ ಹಾಫ್ ಮುಗಿಸಿ ಹೊರಬಂದಂಥ ಪ್ರೇಕ್ಷಕರು ತುಂಬಾ ಖುಷಿ ಪಡ್ತಾ ಇದ್ದಾರೆ ಯಾಕಂದರೆ ಕಂಬಳಿ ಹುಳ ಸಿನಿಮಾ ತುಂಬಾ ಒಂದು ಹೊಸತನದಿಂದ ಕೂಡಿದೆ ಒಂದು ಹೊಸ ಸಬ್ಜೆಕ್ಟ್ನೊಂದಿಗೆ ಕೂಡಿದೆ ಸಿನಿಮಾ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಪರ್ಸ್ನಲಿ ಅದು ಕನೆಕ್ಟ್ ಆಗುತ್ತೆ ತುಂಬಾ ಅದ್ಭುತವಾದಂಥ ಒಂದು ಸಿನಿಮಾ ಇದು ಅನ್ನುವಂಥ ಒಂದು ವಿಮರ್ಶೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಆ್ಯಂಡ್ ಸಿನಿಮಾ ನಿಜಕ್ಕೂ ಅದ್ಭುತವಾಗಿದೆ ಪ್ರತಿಯೊಬ್ಬರು ನೋಡಬೇಕಾದಂಥ ಒಂದು ಸಿನಿಮಾ ಒಬ್ಬ ಪ್ರೇಕ್ಷಕ ಸಿನಿಮಾ ನೋಡುವಂಥ ಪ್ರೇಕ್ಷಕ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅದೆಲ್ಲವೂ ಕೂಡ ಕಂಬಳಿ ಹುಳ ಸಿನಿಮಾದಲ್ಲಿ ಇದೆ ಸೊ ಹಾಗಾಗಿ ಒಂದು ಒಳ್ಳೆ ಚಿತ್ರವನ್ನು ಒಂದು ಒಳ್ಳೆ ಕಂಟೆಂಟನ್ನು ಕನ್ನಡಿಗರು ಯಾವತ್ತೂ ಕೈಬಿಟ್ಟಿಲ್ಲ ಸೊ ಅದೇ ರೀತಿಯಲ್ಲಿ ಕಂಬಳಿ ಹುಳ ಕೂಡ ಯಾಕಂದರೆ ಈಗ ಕೆಲವು ಸ್ಕ್ರೀನ್ಗಳಲ್ಲಿ ಕಂಬಳಿ ಹುಳ ಪ್ರದರ್ಶನ ಕಾಣ್ತಾ ಇದೆ ಬಹುಶಃ ಈಗ ಪ್ರೇಕ್ಷಕರ ಒಂದು ಒತ್ತಾಯದ ಮೇರೆಗೆ ಮತ್ತಷ್ಟು ಸ್ಕ್ರೀನ್ಗಳಲ್ಲೂ ಕೂಡ ಕಂಬಳಿ ಹುಳ ಪ್ರದರ್ಶನ ಕಾಣೋದರಲ್ಲಿ ಎರಡು ಮಾತಿಲ್ಲ ಯಾಕಂದರೆ ಅಂಥ ಒಂದು ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಎಲ್ಲ ಕಡೆಯಿಂದಲೂ ಕೂಡ ಸಿನಿಮಾವನ್ನು ನೋಡುವಂಥ ಒಂದು ಉತ್ಸುಕತೆ ಕಂಡು ಬರ್ತಾ ಇದೆ ಹಾಗೆ ಸಿನಿಮಾ ನೋಡಿರುವಂಥವರು ಕೂಡ ಸಿನಿಮಾ ಬಗ್ಗೆ ತುಂಬ ಪಾಸಿಟಿವ್ ಮಾತುಗಳನ್ನು ಆಡುವಂಥದ್ದಾಗಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನು ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಅಂದರೆ ನಾವು ನೋಡಿದ್ದೀವಿ ಸಿನಿಮಾ ನೀವು ಬಂದು ನೋಡಿ ತುಂಬ ಚೆನ್ನಾಗಿದೆ ಅನ್ನುವಂಥ ಒಂದು ಪೋಸ್ಟ್ಗಳನ್ನು ಶೇರ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಕಂಬಳಿ ಹುಳ ಕನ್ನಡ ಚಿತ್ರರಂಗದಲ್ಲಿ ಈಗೇನು ಸ್ಟ್ರಾಂಗ್ ಕಂಟೆಂಟ್ಗಳನ್ನು ಇಟ್ಕೊಂಡು ಸಿನಿಮಾಗಳು ಬರ್ತಾ ಇದೆ ಅಂಥ ಒಂದು ಸಾಲಿಗೆ ಕಂಬಳಿ ಹುಳ ಕೂಡ ಸೇರ್ಪಡೆಯಾಗಿದೆ ಇದಿಷ್ಟು ಈ ಕುರಿತಾದಂಥ ಅಪ್ಡೇಟ್ಸ್ ಇಂಥದ್ದೇ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್ಕ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ